नेस काळसिद्धेश्वर सभा मंडपासाठी 20 लाखाचा निधी मंजूर, 50 लाखाचा निधीची तरतूद करणार आमदार प्रकाश हुक्केरी. नेस तालुका चिक्कोडी येथील ग्रामदैवत श्री काळसिद्धेश्वर मंदिर परिसरामध्ये सभा मंडप बांधकामासाठी आमदार प्रकाश हुक्केरी, गणेश हुक्केरी यांच्या विशेष प्रयत्नाने 20 लाखाचा निधी मंजूर करण्यात आला आहे. या कामाचा पायाभरणी शुभारंभ विधान परिषद सदस्य प्रकाश हुक्केरी यांच्या प्रमुख उपस्थित तर परमपूज्य अलमप्रभू स्वामीजी यांच्या दिव्य सानिध्यात करण्यात आला. यावेळी परमपूज्य अलमप्रभू स्वामी यांच्या हस्ते व आमदार प्रकाश हुक्केरी यांच्या हस्ते पूजा व पायाभरणी करून कामाचा शुभारंभ करण्यात आला. याप्रसंगी आमदार प्रकाश हुक्केरी बोलताना म्हणाले, चिक्कोडी सदलगा मतदारसंघात आजवर हजारो कोटींचा निधी खेचून आणून विकास साधला आहे. आज नेज येथील ग्रामदैवत श्री काळसिद्धेश्वर मंदिराच्या सभाभवन कामासाठी सुमारे 20 लाखाचा भरीव निधी मंजूर करून दिला आहे. शिवाय या कामासाठी उर्वरित लागणारा 50 लाखाचा निधीची तरतूद लवकरच करण्यात येणार असल्याचे ते म्हणाले. नेज ग्रामदेवी काळसिद्धेश्वर देवस्थानद पायाभरणी कार्यक्रमकी उपस्थितीने विशेषवागि कार्यक्रम का माजी जिल्हा पंचायती सदस्य सुदर्शन पोतवर हिरीयर नम मार्गदर्शक बंडा जोशियव बाबानाथ पोतवर मत कमिटिया ಎಲ್ಲ ಪದಾಧಿಕಾರಿಗಳು ಇವತ್ತು ಅದಕ್ಕೆ ಪಾಯಾಭರಣಿ ಅಂದರೆ ಶಂಕುಸ್ಥಾಪನೆಯನ್ನು ಇವತ್ತು ಮಾಡಿದ್ದೀವಿ. ಆ ದೇವಸ್ಥಾನಕ್ಕೆ ಈಗಾಗಲೇ 20 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ನಾವು. ಇನ್ನೂ ಅದಕ್ಕೆ 50 ಲಕ್ಷ ರೂಪಾಯಿ ಹೆಚ್ಚಿನ ಅನುದಾನ ಈ 23-24 ಸಾಲಿನಲ್ಲಿ ನನ್ನ ಶಾಸಕರ ನಿಧಿ ಅಂದರೆ MLC ನಿಧಿ ನಮಗೂ 2 ಕೋಟಿ ರೂಪಾಯಿ ಐತಿ. ಅದಕ್ಕೆ 2 ಕೋಟಿ ಒಳಗೆ ಅದಕ್ಕೆ 50 ಲಕ್ಷ ರೂಪಾಯಿ ಕಾಡಸಿದ್ದೇಶ್ವರಕ್ಕೆ ಕೊಡ್ತಾ ಇದ್ದೀವಿ. ಅದೇ ಪ್ರಕಾರ ಹರಸಿದ್ನಾಥ್ ದೇವಸ್ಥಾನಕ್ಕೆ 10 ಲಕ್ಷ, ವಿಶ್ವಾಸ ಇಟ್ಕೊಂಡು ದೇವಸ್ಥಾನಕ್ಕೆ 10 ಕೋಟಿದ್ದೀವಿ. ಒಂದು ವೇಳೆ ಅವರಿಗೆ ದುಡ್ಡು ಕಡಿಮೆ ಬಿದ್ದರೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿದ ಮೇಲೆ ಅವ್ರಿಗೆ ಉದ್ದಾರ ಒಂದು ವೇಳೆ ದುಡ್ಡು ಕಡಿಮೆ ಬಿದ್ದರೆ ಮತ್ತೆ ಅವ್ರಿಗೆ ಹೆಚ್ಚಿನ ಅನುದಾನವನ್ನು ಕೊಡಲಾಗುವುದು. ಎರಡನೇದಂದ್ರೆ ನೇಜ್ ಕ್ರಾಸ್ದಿಂದ ನೇಜ್ವರೆಗೆ ಅಂದರೆ ನಮ್ಮ ವೀರಪ್ಪನ ಕಮಾಂಡ್ನಿಂದ ನಾಗಳ ಕ್ರಾಸ್ವರೆಗೆ 3 ಕೋಟಿ ಮತ್ತು ನೇಜ್ ಊರಾಗ 1 ಕೋಟಿ ರೂಪಾಯಿ ಮತ್ತು ನೇಜ್ ಊರಾಗ 1 ಕೋಟಿ ಮತ್ತು ನೇಜ್ ಗ್ರಾಮದಿಂದ ಪರಿಮಿತಿ ರಸ್ತೆ 60 ಲಕ್ಷ. ಈ ಥರ ಎಲ್ಲ ಕೂಡಿ 6 ಕೋಟಿ ರೂಪಾಯಿ ನೇಜ್ ಗ್ರಾಮಕ್ಕೆ ಈ ವರ್ಷ ನಾವು ಕೊಟ್ಟಿದ್ದೀವಿ. 6 ಕೋಟಿ ಎಷ್ಟ ಇದು ಮತ್ತೆ ಬೇರೆ ಮ್ಯಾಗಿನ್ ಕೊಡೋದು 50 ಆದ್ರೆ ಮತ್ತೆ 6.5 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಇಷ್ಟೊಂದು ದೊಡ್ಡ ಮತ ಮತ್ತೆ ಯಾವಾಗೂ ನೇಜ್ ಗ್ರಾಮ ಕೊಟ್ಟಿಲ್ಲ. ನೇಜ್ ಕ್ರಾಸ್ ಇಂದ ಹಿಡಿತಂದ್ರೆ ನಂದಿ ಕ್ರಾಸ್ ತನಕ ಕಣ್ಣು ಮುಚ್ಚಿ ಗಾಡಿ ಹೊಡ್ಯಾಕೆ ಆಟಗಾಡ್ತೀವಿ. ನೇಜ್ ಕ್ರಾಸ್ ಇಂದ ನಂದಿ ಕ್ರಾಸ್ ತನಕ ಆರಾಮ್ ಕಣ್ಣು ಮುಚ್ಚಿ ಮೋಟರ್ ಸೈಕಲ್ ಇರ್ಲಿ ಗಾಡಿ ಇರ್ಲಿ ಆರಾಮ್ ಹೋಗ್ಬೋದು. ಆ ತರ ಈ ಸರಿ ರಸ್ತೆ ಮಾಡಕತ್ತಿದೀವಿ. ಅದ ಪ್ರಕಾರ ಶಮ್ಮಿ ಒಡೆಗೂ ಕೂಡ ಕೆಲಸ ಮಾಡ್ತಿದ್ವಿ. ಈ ಸರಿ ಹೆಚ್ಚಿನ ಅನುದಾನ ಕರ್ನಾಟಕ ರಾಜ್ಯಕ್ಕೆ 725 ಕೋಟಿ ರೂಪಾಯಿ ಒಂದೇ ವರ್ಷದಾಗ ಬಂದಿದೆ. ಗೊತ್ತಾ 23 ಸಾಲಿನಲ್ಲಿ ನಮ್ಮ ಸದಲ್ಗಾ ಚಿಕ್ಕೋಡಿ ಕ್ಷೇತ್ರಕ್ಕೆ ಗಣೇಶ್ ಹುಕ್ಕೇರಿ ಅವರು 725 ಕೋಟಿ ರೂಪಾಯಿ ತಂದಾರೆ. ನೀವು ಲೆಕ್ಕ ಮಾಡಿರಿ, 18-19 ಎಷ್ಟು ಬಂದಿರಬೇಕು, 19-20 ಎಷ್ಟು ಬಂದಿರಬೇಕು, 21-22 ಎಷ್ಟು ಬಂದಿರಬೇಕು, 22-23 ಎಷ್ಟು ಬಂದಿರಬೇಕು. ಹೆಚ್ಚಿನ ಅನುದಾನವನ್ನು ನಾವು ಸದಲ್ಗಾ ಕ್ಷೇತ್ರಕ್ಕೆ ತಂದಿದ್ದೀವಿ. ಇವತ್ತು ಕೆನಾಲ್ಗೆ ನೀರು ಬರತ್ತವು, ಮತ್ತೆ ನೀರು ಬಿಟ್ಟಿದ್ವಿ, ಎಣ್ಣೆ ಸಾರಿ ನೀರು ಬಿಟ್ಟಿದ್ದೀವಿ. ನೀರು ನಾವು ಹೋಗಿನಿ ಕೆನಾಲ್ ಮ್ಯಾಗ ನಾವು ಒಂದೇ ವಿನಂತಿ ಮಾಡ್ಕೋತೀನಿ, ನೇಜ್ ಕೆನಾಲ್ ತುಂಬೈತಿ. कार्यक्रमास माजी जिल्हा पंचायत सदस्य सुदर्शन खोत, ज्येष्ठ नेते बाबन्नाथ खोत, डॉक्टर मगदूम, अजय सिंह शितोळे सरकार, SD नाशिपुडी, अरुण बोने, राजू पाटील, KV जोशी, रमेश पाटील, प्रकाश मगदूम, ग्रामपंचायत सदस्य काळसिद्धेश्वर जीर्णोद्धार कमिटीचे सर्व पदाधिकारी, पालखी मंडळ व ग्रामस्थ उपस्थित होते.